ಕೋಲಾರ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಶ್ರೀ ದ್ಯಾಮವ್ವದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀ ರಾಮ ಮಂದಿರ ನಿರ್ಮಾಣಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ಎಸ್ಎಸ್ ಸಹಯೋಗದೊಂದಿಗೆ ಕೈಗೊಂಡ ಮನೆ ಮನೆ ಸಂಪರ್ಕದ ಮೂಲಕ ನಿಧಿ ಸಮರ್ಪಣಾ ಅಭಿಯಾನದ ಕಾರ್ಯಕ್ರಮವನ್ನು ಶ್ರೀಗಳೊಂದಿಗೆ ಉದ್ಘಾಟಿಸುವ ಮೂಲಕ ಸಸಿಗೆ ನೀರುಣಿಸುವುದರೊಂದಿಗೆ ಐತಿಹಾಸಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಬೀರವರು ಈ ಐತಿಹಾಸಿಕ ಕ್ಷಣದಲ್ಲಿ ಮಸೂತಿ ಜಗದೀಶ್ವರ ಹಿರೇಮಠದ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿ ಕೋಲಾರ ದಿಗಂಬರೇಶ್ವರ ಮಠದ ಶ್ರೀ ಕಲ್ಲಿನಾಥ ಸ್ವಾಮೀಜಿ ಶೀಲವಂತ ಹಿರೇಮಠದ ಶ್ರೀ ಕೈಲಾಸನಾಥ ಸ್ವಾಮೀಜಿ ಹಿರೇಮಠದ ಮುರುಘೇಂದ್ರ ಶ್ರೀಗಳು ಮತ್ತು ಕೋಲಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ವಿರೂಪಾಕ್ಷಪ್ಪ ಕೋಲಾಕರ ಪಟ್ಟಣದ ಹಿರಿಯರು ಮತ್ತು ಸ್ವಯಂ ಸೇವಕರು ಹಾಗೂ ಪಕ್ಷದ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆ ನ್ಯೂಸ್ ಅಖಿಲ ಭಾರತ ಕಿಸಾನ್ ಖೇತ್ ಮಜ್ದೂರ್ ಸಂಘಟನೆ ವತಿಯಿಂದ ಜೀಪ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಕೃಷಿ ಮಸೂದೆಗಳಿಗೆ ತಿದ್ದುಪಡಿಗಳನ್ನು ತಂದಿದೆ ತಿದ್ದುಪಡಿಗಳು ದೇಶದ ಕೃಷಿ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಸರ್ಕಾರ ಬಿಂಬಿಸುತ್ತಿದೆ ಇನ್ನೊಂದೆಡೆ ಇದು ರೈತರ ಹಿತಕ್ಕೆ ಮಾರಕವಾಗಿದ್ದು ಅವರ ಬದುಕುವ ಹಕ್ಕನ್ನೇ ಕಸಿದುಕೊಂಡು ಅವರನ್ನು ನಿರ್ಗತಿಕರನ್ನಾಗಿ ಮಾಡಲು ಹೊರಟಿದೆ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಬಂಡವಾಳಿಗಾರ ಲಾಭದ ಕಾರ್ಖಾನೆಯನ್ನಾಗಿ ಪರಿವರ್ತಿಸಲು ಸರ್ಕಾರ ಹೊರಟಿದೆ ಎಂದು ರೈತರು ಆರೋಪಿಸಿದರು ಹಾಗಾಗಿ ರೈತರು ದೆಹಲಿಗೆ ಮುತ್ತಿಗೆ ಹಾಕಲು ರೈತರು ಲಕ್ಷಾಂತರ ಸಂಖ್ಯೆಯಲ್ಲಿ ಟಿಕ್ರಿ ಸಿಂಗು ಹಾಗೂ ಗಾಜಿಯಾಬಾದ್ ಗಡಿಯಲ್ಲಿ ಜಮಾಯಿಸಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ಎತ್ತಿ ತೋರಿಸುತ್ತದೆ ಸರ್ಕಾರ ತಿದ್ದುಪಡಿ ತಂದ ಕಾಯ್ದೆಗಳು ಇಂತಿವೆ ಅಗತ್ಯ ವಸ್ತುಗಳ ಕಾಯ್ದೆ 1955 ತಿದ್ದುಪಡಿ ತಂದು ಮನಸ್ಸೋ ಇಚ್ಛೆ ಬೆಲೆ ಏರಿಸಿ ಜನರನ್ನು ಸುಲಿಗೆ ಮಾಡಲು ಈ ಕಾಯ್ದೆ ತಿದ್ದುಪಡಿ ಕಾಳ ಸಂತೆಕೋರರಿಗೆ ಮುಕ್ತ ಅವಕಾಶ ನೀಡಿದಂತಾಗಿದೆ ಎಪಿಎಂಸಿ ಕಾಯ್ದೆಯನ್ನು ಜಾರಿಗೆ ತಂದು ಸರ್ಕಾರ ಬಹಿರಂಗವಾಗಿ ಖಾಸಗಿ ಉದ್ಯಮಿಗಳಿಗೆ ಗರಿಷ್ಠ ಲಾಭ ಗಳಿಸಲು ಅವಕಾಶ ಮಾಡಿಕೊಡುತ್ತಿದೆ ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಸರ್ಕಾರವೂ ಸಹ ಎಪಿಎಂಸಿ ಕಾಯ್ದೆಯನ್ನು ಅನೂರ್ಜಿತಗೊಳಿಸುವ ಕಾನೂನು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮತ್ತು ಬೀಜ ಕಾಯ್ದೆ ಮುಂತಾದವುಗಳನ್ನ ರೈತರು ವಿರೋಧವನ್ನ ಲೆಕ್ಕಿಸದೆ ಜಾರಿಗೆ ತರಲು ಯತ್ನಿಸುತ್ತಿದೆ ಎಂದು ರಾಜ್ಯ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಸರ್ಕಾರವೂ ಸಹ ಎಪಿಎಂಸಿ ಕಾಯ್ದೆಯನ್ನು ಅನೂರ್ಜಿತಗೊಳಿಸುವ ಕಾನೂನು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮತ್ತು ಬೀಜ ಕಾಯ್ದೆ ಮುಂತಾದವುಗಳನ್ನು ರೈತರ ವಿರೋಧವನ್ನ ಲೆಕ್ಕಿಸದೆ ಜಾರಿಗೆ ತರಲು ಯತ್ನಿಸುತ್ತಿದೆ ಎಂದು ರೈತ ಮುಖಂಡ ಭಗವಾನ್ ರೆಡ್ಡಿಯವರು ಗುಡುಗಿದರು ವರದಿ ಬಸವರಾಜ್ ಯಲಗೌಡ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ವಿಜಯಪುರ ಜಿಲ್ಲೆಯಾದ್ಯಂತ ನಿನ್ನೆ ಮತ್ತು ಇವತ್ತು ಜೀಪ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಜೀಪ್ ಜಾಥಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ ಇವತ್ತು ದೆಹಲಿಯಲ್ಲಿ ರೈತರೇನು ಕಳೆದ ಒಂದೂವರೆ ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ತಂದಿರುವಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೊಗೊಳ್ಬೇಕಂತ ಹೇಳಿಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟವನ್ನು ಬೆಂಬಲಿಸಿಬಿಟ್ಟು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಹಳ್ಳಿಗಳಿಗೆ ತಾಲೂಕುಗಳಿಗೆ ಹೋಗಿ ಜೀಪ್ ಜಾಥಾ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕೃಷಿ ಕಾಯ್ದೆಗಳು ರೈತರಿಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಬಂಡವಾಳಶಾಹಿಗಳಿಗೆ ಲಾಭ ಇದೆ ಅಂಬಾನಿ ಅದಾನಿಗೆ ಹಿತಾಸಕ್ತಿ ಕಾಪಾಡುವಂಥ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ ಇದು ರೈತರಿಗೆ ಮಾರಕ ಆಗ್ತದೆ ಎಪಿಎಂಸಿ ರದ್ದುಗೊಳಿಸುವಂಥ ಕಾಯ್ದೆ ಇದೆ ಹಾಗೂ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ಕೂಡ ಸಿಗಲ್ಲ ಇನ್ನು ಮುಂದೆ ರೈತರಿಗೆ ಅಷ್ಟೇ ಅಲ್ಲ ಆಹಾರ ಧಾನ್ಯಗಳ ಕೊರತೆ ಜಾಸ್ತಿ ಆಗ್ತದೆ ಮತ್ತು ಕೃಷಿ ಪದ್ಧತಿ ಸಂಪೂರ್ಣ ಬಂಡವಾಳಶಾಹಿಗಳ ಕೈಗೆ ಅಂಬಾನಿ ಅದಾನಿ ಟಾಟಾ ಅಂಥವ್ರ ಕೈಗೆ ಕೃಷಿ ಪದ್ಧತಿ ಹೋಗ್ತದೆ ಹೀಗಾಗಿ ನಮ್ಮ ರೈತರು ಜಮೀನನ್ನು ಕಳ್ಕೊಳ್ಬೇಕಾಗ್ತದೆ ಹಾಗೂ ಅವರು ಉತ್ಪಾದನೆ ಮಾಡಿರುವಂಥ ಒಂದು ಬೆಳೆಗೆ ಬೆಂಬಲ ಬೆಲೆಯೂ ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ದೇಶದಾದ್ಯಂತ 1,30,00,000 ಜನ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಗಣರಾಜ್ಯೋತ್ಸವ ದಿನ 1,00,000 ಟ್ರ್ಯಾಕ್ಟರ್ ರ್ಯಾಲಿ ದೆಹಲಿಯಲ್ಲಿ ನಡೀತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಕರ್ನಾಟಕದಲ್ಲಿ 1,000 ಟ್ರ್ಯಾಕ್ಟರ್ಸ್ ರ್ಯಾಲಿ ಬೆಂಗಳೂರಿನಲ್ಲಿ 20,000 ಜನ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ರೈತ ವಿರೋಧಿ ಕಾಯ್ದೆಗಳನ್ನು ತಗೊಂಡಿದ್ದಾರೆ ಭೂ ಸುಧಾರಣಾ ಕಾಯ್ದೆ ಇರ್ಬೋದು
ವೀಸಾ ಕಾಯ್ದೆ ಇರಬಹುದು ಅಥವಾ ವಿದ್ಯುತ್ ಕಸೀಕರಣ ಮಾಡುವಂತ ಕಾಯ್ದೆ ಇರಬಹುದು ಎಪಿಎಂಸಿ ರದ್ದುಗೊಳಿಸುವಂತ ಕಾಯ್ದೆ ಇರಬಹುದು ಇವನ್ನೆಲ್ಲ ಸಂಪೂರ್ಣ ವಾಪಸ್ ತಗೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ರೈತರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಹಳ್ಳಿಗಳಿಗೆ ಹೋಗಿ ಈ ಜೀಪ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಿ ಭಗವಾನ್ ರೆಡ್ಡಿ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು